ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಸಿಂಪಲ್ ಆಗಿ ಸೀಸ್ನಲ್ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಮಸಾಲ ರುಬ್ತಾ ಇಲ್ಲ ಸಿಂಪಲ್ ಮೆಥಡ್ ಇದು ಒನ್ ಟೈಪ್ ಒನ್ ಅಂತ ಹೇಳ್ಬೋದು ಟೈಪ್ ಟು ನಾನು ಮಸಾಲ ರುಬ್ಬಿ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಎರಡು ಲೋಟದಷ್ಟು ಅನ್ನನ ಉದ್ರುದ್ರಾಗ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸೊ ಅನ್ನ ನೀವು ಕುಕ್ಕರಲ್ಲಿ ಮಾಡಿದ ತಕ್ಷಣ ಅದನ್ನು ವಿಸಿಲ್ ರಿಮೂವ್ ಮಾಡಿ ಈ ಥರ ಒಂದು ದೊಡ್ಡದಾದ ಪಾತ್ರೆಗೆ ಹರಡ್ಕೋಬೇಕು ಸೊ ದಟ್ ಅನ್ನ ಉದ್ರದ್ರಾಗತ್ತೆ ಸೊ ಇದಕ್ಕೇನೆ ಇವಾಗ ಒಂದು ಮಾವಿನಕಾಯಿನ ತುರ್ದಿಟ್ಕೊಂಡಿದ್ದೀನಿ ಇದು ಹುಳಿ ಕಡಿಮೆ ಇರುವಂಥ ಮಾವಿನಕಾಯಿ ಗಿಣಿ ಮಾವಿನಕಾಯಿ ಅಂತಾರೆ ಅಥವಾ ತೋತಾಪುರಿ ಮಾವಿನಕಾಯಿ ಅಂತ ಹೇಳ್ಬೋದು ನಾನು ಕರೆಕ್ಟಾಗಿ ಗೊತ್ತಿಲ್ಲ ಗಿಣಿ ಮಾವಿನಕಾಯಿ ಅನ್ನೋದು ಒಂದು ಗೊತ್ತಿದೆ ಸೊ ಈ ಮಾವಿನಕಾಯಿ ತುರಿನ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಅನ್ನದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅನ್ನ ಮತ್ತು ಮಾವಿನಕಾಯಿ ಎರಡು ಚೆನ್ನಾಗಿ ಬೆರೀಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಏನು ಇದು ಹುಳಿ ಬರಲ್ಲ ಸೊ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಹುಳಿ ಹುಳಿ ತಿಂದಂಗೆ ಅನಿಸಲ್ಲ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿ ಈ ಮಾವಿನಕಾಯಿ ಹಾಕ್ಕೊಂಡು ಮಾಡಿದ್ರೇ ಮಾವಿನಕಾಯಿ ಚಿತ್ರಾನ್ನ ಟೇಸ್ಟು ತುಂಬ ಚೆನ್ನಾಗಿರೋದು ಈವನ್ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಮನೆಯಲ್ಲಿ ಯಾರಾದರೂ ಇದ್ದರೆ ಮಾಡ್ಕೋಬೋದು ಅಥವಾ ನೀವು ಸೀಸನಲ್ಲಿ ಮಾಡಲೇಬೇಕು ಅಂದರೆ ಅಥವಾ ಯುಗಾದಿ ಹಬ್ಬಕ್ಕೆ ಮಾಡಬೇಕು ಅಂದರೆ ಸುಲಭವಾಗಿ ಮಾಡ್ಕೋಬೋದು ಸೊ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಒಗ್ಗರಣೆಗೆ ಬಾಂಡ್ಲಿ ಬಿಸಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ಎರಡು ದೊಡ್ಡ ಟೇಬಲ್ ಚಮಚ ಚಮದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಾಡಿಸ್ಕೊಳ್ಳೋದಕ್ಕೆ ಅರ್ಧ ಟೇಬಲ್ ಚಮಚದಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡ್ದಿದ್ದಾದಮೇಲೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಆವಾಗವಾಗ ಬಾಯಿಗೆ ಸಿಗೋರೋದು ಚೆನ್ನಾಗಿರುತ್ತೆ ಸೊ ದಟ್ ನಾನು ನಟ್ಸ್ತರ ಅಂದರೆ ಬಾಯಿಗೆ ಸಿಗುವಂಥ ಕ್ರಿಸ್ಪಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾಸ್ತಿನೇ ಹಾಕೊಂಡಿದ್ದೀನಿ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಉದ್ದಿನಬೇಳೆ ಹಾಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಕಡಲೆಬೀಜ ಅಥವಾ ಶೇಂಗಾ ಬೀಜ ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು ಕಡಲೆಬೀಜ ಕ್ರಿಸ್ಪಿನೆಸ್ ಬಂದರೇ ಯಾವುದೇ ರೆಸಿಪಿಗೂ ಟೇಸ್ಟ್ ಇರೋದು ಒಂಥರ ಸಾಫ್ಟ್ ಸಾಫ್ಟಾಗಿದ್ದರೆ ಅಷ್ಟು ರುಚಿ ಅನಿಸಲ್ಲ ಅದು ಓಪನ್ ಆಗಿ ಕ್ರಿಸ್ಪಿನೆಸ್ ಬರಬೇಕು ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಕೆಂಪಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಸೊ ಇದಕ್ಕೇನೆ ನಾನಿವಾಗ ಗೋಡಂಬಿ ಹಾಕೋತೀನಿ ಒಂದು ಐದರಿಂದ ಆರು ಗೋಡಂಬಿನ ಹಾಕಿ ಕೆಂಪಗೋರ್ಗೂ ಹುರಿತೀನಿ ಗೋಡಂಬಿ ಬೇಕಾದ್ರೆ ಪೀಸ್ ಮಾಡಿ ಕೂಡ ಹಾಕೋಬೋದು ನೀವು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇರೋಂಗೆ ಹಾಕ್ಕೊಂಡಿದ್ದೀನಿ ಬಟ್ ಹುಳಿನೇ ಡಾಮಿನೇಟ್ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಖಾರನೂ ನೋಡ್ಕೊಂಡು ಹಾಕೋಬೇಕು ಒಂದು ಎರಡರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಲೆಂತ್ ವೈಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಬಾಡಿಸ್ಕೊಳ್ಳಿ ಆನಂತರ ನಾಲ್ಕೈದು ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಯಾವುದೇ ಸೌತ್ ಇಂಡಿಯನ್ ರೆಸಿಪೀಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಓವರ್ ಆಲ್ ರೈಸ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಜೊತೆಗೆ ಒಂದು ಅಥವಾ ಎರಡು ಟೀ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಒಣಗೊಬ್ಬರಿ ತುರಿ ಕೂಡ ಹಾಕೋಬೋದು ನಾನು ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಮೊದಲಿಗೆ ಸೊ ಇದಕ್ಕೆ ಕಲರ್ಗೋಸ್ಕರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಕೂಡ ಬಳಸ್ತಾ ಇದ್ದೀನಿ ಯೂಶಲಿ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಲೆಮನ್ ರೈಸ್ ಥರನೇ ಇರುತ್ತೆ ಸೊ ಅದಕ್ಕೆ ನಾನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಇದಿಷ್ಟನ್ನು ಬಾಡಿಸ್ಕೊಂಡು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಇವಾಗ ಒಗ್ಗರಣೆ ರೆಡಿ ಇದೆ ಫ್ಲೇಮ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ ಇವಾಗ ನಾವು ಅನ್ನಕ್ಕೆ ಮಾವಿನಕಾಯಿನ ಮಿಕ್ಸ್ ಮಾಡಿಟ್ಕೊಂಡಿದ್ದು ನೀವು ಅಬ್ಸರ್ವ್ ಮಾಡ್ಬೋದು ಸೊ ಅದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥ ಗಂಟುಗಳೆಲ್ಲ ಚೆನ್ನಾಗಿ ಒಡ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆ ಹಾಕಿ ರೈಸ್ ಎಲ್ಲ ಒಂದೇ ಕಲರ್ ಬರೋ ಥರ ಆಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟುಗಳು ಇರಬಾರ್ದು ಜೊತೆಗೆ ಬೇರೆ ಬೇರೆ ಕಲರ್ ಇರಬಾರ್ದು ಅಂದರೆ ಒಂದು ಕಡೆ ಒಂದು ಕಲರು ಇನ್ನೊಂದು ಕಡೆ ಇನ್ನೊಂದು ಕಲರ್ ಆ ಥರ ಇರಬಾರ್ದು ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಟರ್ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗತ್ತೆ ಅಂತ ಹೇಳ್ಬೋದು ಆದಷ್ಟು ಗಂಟುಗಳು ಒಡ್ದು ಒಡ್ದು ಮಿಕ್ಸ್ ಮಾಡೋದು ಟ್ರೈ ಮಾಡಿ ಸೊ ನೋಡಿ ನಾನು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಉದ್ರುದ್ರಾಗಿ ಚೆನ್ನಾಗಾಗಿದೆ ಇದ್ರ ಜೊತೆಗೆ ಹುರ್ಗಡ್ಲೆ ಚಟ್ನಿ ಇದರಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಮಾವಿನಕಾಯಿ ಸೀಸನ್ನಲ್ಲಿ ಟ್ರೈ ಮಾಡಲೇಬೇಕಾದಂಥ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ನೋಡಿದ್ರಲ್ವಾ ಆಗಿ ಮಾಡ್ಕೋಬೋದು ಮಸಾಲ ರುಬ್ಬಿ ಮಾಡುವಂಥ ಚಿತ್ರನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ ಈ ರೆಸಿಪಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನಿಮ್ಗೆ ಆಗೋಗುತ್ತೆ ಸೊ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ